ಈಗ ಈಗಾಗಲೇ ಹೇಮಾ ಕಮಿಟಿ ವರದಿ ಏನೋ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದಿದೆ, ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಡ್ರೆಸ್ಸಿಂಗ್ ರೂಮ್ನಲ್ಲಿರುವಂಥ ಸಂದರ್ಭದಲ್ಲಿ ಬಾಗಿಲನ್ನು ಬಿಡಿದು ಹಿಂಸೆ ಕೊಡ್ತಾರೆ, ಈಗೇನಾದರೂ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಸಿನಿಮಾದಿಂದ ತೆಗೆದು ಹಾಕ್ತಾರೆ ಅಥವಾ ಅವಕಾಶವನ್ನೇ ಕೊಡೋದಿಲ್ಲ ಅನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಅಂದರೆ ಮಹಿಳೆಯರ ಮೇಲೆ ಹಲ್ಲೆಯನ್ನು ಕೂಡ ನಡೆಸ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿರೋದು ಸಾಕಷ್ಟು ನಟಿಯರು. ಇದನ್ನು ಕೇಳಿದಾಗ ಏನು ಅನಿಸುತ್ತೆ ನಿಮಗೆ ಅಂತ? ಫಸ್ಟು ಎಲ್ಲರಿಗೂ ನೋಡ್ದಂಗೆ ಕೇಳ್ದಂಗೆ ಭಯ ಅನಿಸುತ್ತೆ, ಏನಪ್ಪ ಅಂತ. ಬಟ್ ಇದೆಲ್ಲ ಕಮ್ಮಿ ಆಗಬೇಕು, ಯಾಕಂದರೆ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅದು ಹೆಂಗೆ ಫೀಲ್ ಬರುತ್ತೋ ಐ ಡೋಂಟ್ ನೋ. ಬಟ್ ಅದನ್ನೊಂಚೂರು ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮ ಸ್ಯಾಂಡಲ್ವುಡ್ಗೆ ಇವಾಗ ರೀಸೆಂಟಾಗಿ ಬೇರೆ ಪೂಜೆ ಮಾಡಿಸಿದ್ರು, ಯಾಕಂದರೆ ದೃಷ್ಟಿ ಬಿದ್ದಿದೆ ಏನೂ ಸಕ್ಸಸ್ ಆಗ್ತಿಲ್ಲ ಅಂತ. ಸೊ ಇದೆಲ್ಲ ನೋಡಿದಾಗ ಇಟ್ಸ್ ಲೈಕ್ ಎ ಕರ್ಮ ಅನ್ನೋದು ತುಂಬಾ ಇರುತ್ತೆ. ಸೊ ಅದನ್ನು ಬಿಲೀವ್ ಮಾಡಬೇಕು, ನಾವು ಏನು ಮಾಡ್ತೀವಿ ಅದು ನಮ್ಗೆ ರಿಟರ್ನ್ ಸಿಗುತ್ತೆ. ಸೊ ಹಾಗಾಗಿ ಈ ಥರ ಹೆಣ್ಮಕ್ಳು ಇವಾಗ, ಹೌದು ಎಷ್ಟೋ ಜನ ಅಗ್ರಿಮೆಂಟ್ ಎಲ್ಲ ಆಗಿರುತ್ತೆ, ಅಡ್ವಾನ್ಸ್ ಕೊಟ್ಬಿಟ್ಟಿರ್ತಾರೆ ಶೂಟಿಂಗ್ ಟೈಮಲ್ಲಿ, ಒಂದೆರಡು ದಿನ ಶೂಟ್ ಮಾಡ್ತಾರೆ, ಆಮೇಲೆ ಏನೋ ಅವ್ರಿಗೆ ಸೆಟ್ ಆಗಿಲ್ಲ, ಅವ್ರಿಗೆ ಏನೋ ವರ್ಕೌಟ್ ಆಗ್ತಿಲ್ಲ ಅಂದಾಗ ಮತ್ತೆ ಚೇಂಜ್ ಮಾಡೋದು ತುಂಬಾ ಉದಾಹರಣೆಗಳಿದೆ. ತುಂಬ ಜನನೂ ಇದಾರೆ ಆ ಥರ ಚೇಂಜ್ ಮಾಡಿ ಮತ್ತೆ ಬೇರೆ ಆ್ಯಕ್ಟರ್ಸ್ನ ಹಾಕ್ಕೊಳ್ಳೋದು, ಇದೇ ಉದ್ದೇಶ ಆಗಿರುತ್ತೆ. ಏನಕ್ಕೆ ಸೂಟ್ ಆಗಿರಲ್ಲ, ಎಲ್ಲನೂ ಎಲ್ಲ ಆಗೋಗಿರುತ್ತೆ, ಶೂಟ್ ಇನ್ನೇನು ಸ್ಟಾರ್ಟ್ ಆಗಿ ಎರಡು ಮೂರು ದಿನ ಶೂಟ್ ಮಾಡಾದ್ಮೇಲೆ ಅಗೇನ್ ದೆನ್ ಮತ್ತೆ ಇನ್ನೊಂದು ಹೀರೋನ್ ಚೇಂಜ್ ಆದಾಗ ಇದೆ, ಆಬ್ವಿಯಸ್ಲಿ ಇದೇ ಕಾರಣ ಇರುತ್ತೆ. ಸೊ ಆಮೇಲೆ ಎಷ್ಟೋ ಡ್ರೆಸ್ಸಿಂಗ್ ರೂಮಲ್ಲಿ ನೀವು ಹೇಳ್ದಂಗೆ ಕ್ಯಾರವನಲ್ಲೂ ಅಷ್ಟೇ, ಎಷ್ಟೋ ಗಂಡು ಮಕ್ಕಳು ಕ್ಯಾಮ್ರಾ ಮೊಬೈಲ್ನ ಇಟ್ಬಿಟ್ಟು ಹೋಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ನಾವು ಏನು ನಮ್ಗೆ ಅರ್ಜೆಂಟು, ನಾವು ಬೇರೆ ಸೀನ್ ಇದೆ, ಸೀಕ್ವೆನ್ಸ್ ಇದೆ, ನಾವು ಮತ್ತೆ ಬೇರೆ ಡ್ರೆಸ್ನ ಚೇಂಜ್ ಮಾಡಬೇಕು, ಬೇರೆ ಲುಕ್ ಇರುತ್ತೆ, ಆ ಥರ ನಾವು ಆ ಒಂದು ಟೆನ್ಷನಲ್ಲಿ ಇರ್ತೀವಿ. ಬಟ್ ನಮ್ಗೆ ಗೊತ್ತೇ ಇರಲ್ಲ ಹಿಂದೆ ಮುಂದೆ ಏನೂ ನೋಡಿರಲ್ಲ. ಸೊ ಈ ಥರ ಎಲ್ಲ ಆದಾಗ ಎಲ್ಲಿ ಸೇಫ್ ಇದೆ, ಎಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ತುಂಬ ವರ್ಷಗಳಾಗಿದೆ, ಬಟ್ ಇನ್ನೂ ಈ ಥರ ಒಂದು ಸ್ವಾತಂತ್ರ್ಯ ಇಲ್ಲದಂಗೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ ಈ ಥರ ಒಂದು ವಿಷಯಗಳು ಘಟನೆಗಳು ನೋಡಿದಾಗ. ಇದು ನಮ್ಮ ಒಂದು ಸರ್ಕಾರ ತುಂಬಾ ಇದಕ್ಕೆ ಒಂದು ಏನು ಮಾಡಬೇಕು, ತುಂಬ ಸ್ಟ್ರಿಕ್ಟ್ ರೂಲ್ಸ್ನ ಮಾಡಬೇಕು, ಭಯ ಪಡಬೇಕು, ಏನಪ್ಪ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಒಂದು ಭಯ ಬಂದಾಗಲೇ ಈ ಥರ ಗಂಡು ಮಕ್ಳುಗಳಿರ್ತಾರಲ್ಲ ಅವ್ರು ಕಮ್ಮಿ ಆಗ್ತಾರೆ.